ಓಂ ನಮ ಸಿದ್ದೇಭ್ಯ, ಓಂ ನಮ ಸಿದ್ದೇಭ್ಯ, ಓಂ ನಮ ಸಿದ್ದೇಭ್ಯ. ಮುನಿಸೂರ್ನಾಥ್ ತೀರ್ಥಂಕರರ ಪಾದಕಮಲಗಳಲ್ಲಿ ವಂದಿಸುತ್ತಾ, ಅದೇ ರೀತಿ ವರುಣಯಕ್ಷ ಬಹುರೂಪಿಣಿ ಯಕ್ಷಾಯಕ್ಷರಿಗೆ ವಂದಿಸುತ್ತಾ, ಅವರ ಅಡಿಯಲ್ಲಿ ಬರುವಂಥ ಗ್ರಹ ಶನಿಗೆ ವಿಶೇಷವಾಗಿ, ಶನಿ ಹಿಡಿದವರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಗ್ತಾರೆ, ಬಹುಶಃ ಅದರಲ್ಲೂ ನಾನು ಸಹ ಒಂದು ಅಂತ ಹೇಳುತ್ತಾ, ವಿಶೇಷವಾಗಿ ಆ ಶನಿ ಪರಮಾತ್ಮನ ಪೀಡೆ, ಅವನ ಉಪದ್ರ, ಅವನ ಏನೇನು ತೊಂದರೆ ನಮಗೆ ಅದರಿಂದ ಸೃಷ್ಟಿಯಾಗ್ತದೆ ಅದೆಲ್ಲ ಕಮ್ಮಿ ಆಗಲಿ ಅಂತ ಮುನಿಸೂರ್ನಾಥ್ ಜಿನೇಂದ್ರ ಭಗವಾನ್ ಅವ್ರ ಹತ್ರ ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತಾ, ಇಲ್ಲಿ ನಮ್ಮ ಮುಂದೆ ವಿರಾಜಮಾನ ಆಗಿರುವಂತಹ ಅತ್ಯಂತ ವಾತ್ಸಲ್ಯ ಮುನಿಗಳೆಂದೇ ಪ್ರಸಿದ್ಧರಾದಂತಹ ಪುಣ್ಯಸಾಗರ ಮುನಿ ಸ್ವಾಮಿಗಳ ಚರಣಕ್ಕೆ ವಂದಿಸುತ್ತಾ, ಶ್ರೀಮಂದರ ಪುರೋಹಿತರಿಗೆ ವಿಶೇಷವಾಗಿ ವಂದಿಸುತ್ತಾ, ಇಲ್ಲಿಯ ರಾಜಮಾನೆಯವರೇ, ಇಲ್ಲಿಯ ಅನೇಕ ನವ ನಗರದ ಅನೇಕ ಈ ಬಸ್ತಿಗೆ ಸಂಬಂಧಪಟ್ಟಂತಹ ಹಿರಿಯರೇ, ಅದೇ ರೀತಿ ಇವತ್ತು ಶುಕ್ರವಾರ ಹೆಚ್ಚಿನವರಿಗೆ ಬಹುಶಃ ಉಪವಾಸ, ಹೆಚ್ಚಿನವರಿಗೆ ಶುಕ್ರವಾರ ಮನೆಯಲ್ಲಿ ಪೂಜೆ ಇರಬೇಕು, ಪದ್ಮಾವತಿ ದೇವಿ, ಜ್ವಾಲಾಮಾಲಿನಿ ದೇವಿ, ಆದರೂ ಸಹ ಎಲ್ಲ ಬಂದು ಬಿಟ್ಟು ಇಲ್ಲಿ ಈ ಭಯಂಕರವಾದ ಬಿಸಿಲಿಗೆ, ತಾಪಕ್ಕೆ ನೀವು ಲೆಕ್ಕಿಸದೆ ಬಂದು ಕೂತಿದ್ದಕ್ಕೆ ನಿಮಗೂ ಸಹ ವಿಶೇಷವಾಗಿ ವಂದಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಾನು ನನ್ನ ಗಂಡ ಬರಬೇಕಿತ್ತು, ಆದರೆ ನಮ್ಮ ಯಜಮಾನರಿಗೆ ತುಂಬ ಹುಷಾರಿಲ್ಲ, ಜ್ವರ ಬಂದಿದೆ, ನಾನು ಸಹ ಸ್ವಲ್ಪ ತಪ್ಪಿಸುವ ಅಂದ್ಕೊಂಡೆ, ಆದರೆ ನಮ್ಮ ವೈಶಾಲಿ ಅವರು ಹೇಳಿದರು, ಇಲ್ಲ ಲತಕ್ಕ ನೀವು ಬರಲೇಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಇವತ್ತು ನಮ್ಮದೇ ಒಂಚೂರು 5 ಕಿಲೋಮೀಟರ್ ದೂರವಾದ ನಮ್ಮದೇ ಗ್ರಾಮವಾದ ನಮ್ಮದೇ ಊರಾದ ನವನಗರಕ್ಕೆ ಬಂದಿದ್ದೇನೆ. ಪೂಜ್ಯ ಪುಣ್ಯಸಾಗರ ಮುನಿಗಳ ಇನ್ನೊಂದು ಹೆಸರೇ ವಾತ್ಸಲ್ಯ ಮೂರ್ತಿ ಅಂತ ಆಚಾರ್ಯರು ಹೇಳ್ತಾರೆ. ನೀನು ಏನು ಬೇಕಾದರೂ ಬಿಡು ನಿನ್ನ ಜೀವನದಲ್ಲಿ, ಆದರೆ ಪ್ರೀತಿ ಬಿಡಬೇಡ, ವಾತ್ಸಲ್ಯ ಬಿಡಬೇಡ ಅಂತ. ಅಂತಹ ವಾತ್ಸಲ್ಯ ಅಂತ ವಾತ್ಸಲ್ಯಮಹಿ ಅಂತ ಕರೆಯೋದು ಬಹುಶಃ ತಾಯಿಯನ್ನು, ಜನನಿಯನ್ನು, ಹೆತ್ತ ಅವ್ವನನ್ನು. ಅದು ಬಿಟ್ಟರೆ ನಾನು ಯಾವಾಗಲೂ ಹೇಳೋದು ಇನ್ನೊಂದು ಹೆಸರು ನಮ್ಮ ಪುಣ್ಯಸಾಗರ ಮುನಿ ಮಹಾರಾಜರಿಗೆ ಅಂತ. ಅವರು ಆಹಾರ ಮೊನ್ನೆ ನನ್ನ ಒಟ್ಟಿಗೆ ಇದ್ದರು, ಸ್ವಾಮೀಜಿ ಒಂದೆರಡು ದಿವಸ ಇರಿ ಅಂದೆ. ಇಲ್ಲಮ್ಮ, ನಾನು ಇಲ್ಲಿದ್ದೇನು ಪ್ರಯೋಜನ ನಿಮ್ಮೊಟ್ಟಿಗೆ, ಅದರ ಬದಲು ನಾನು ಸತ್ತೂರು ಗ್ರಾಮಕ್ಕೆ ಹೋದರೆ ತುಂಬ ಮುದ್ದು ಮುದ್ದಾದ ಮಕ್ಕಳ ಕೈಯಿಂದ ನಾನು ಆಹಾರ ಸ್ವೀಕಾರ ಮಾಡ್ತೇನೆ. ಯಾಕೆ ಸ್ವಾಮೀಜಿ ನಿಮಗೆ ರಗಳೆ ಆಗೋದಿಲ್ವೋ, ಆ ಮಕ್ಕಳ ಹತ್ರ ಗಲಾಟೆ ಮಾಡಿಕೊಂಡು ನೀವು ಆಹಾರ ಯಾಕೆ ತೆಗೋತೀರಿ ಅಂತ ಕೇಳುವಾಗ, ಇಲ್ಲಮ್ಮ ಆ ಮಕ್ಕಳಿಗೆ ಸಂಸ್ಕಾರ ಕೊಟ್ಟಂತಾಗ್ತದೆ, ಆ ಮಕ್ಕಳಿಗೆ ಮುನಿಗಳಂದರೆ ಏನು ಅಂತ ಗೊತ್ತಾಗ್ತದೆ, ಆ ಮಕ್ಕಳಿಗೆ ನಾನು ಹೇಳ್ಕೊಡ್ತೇನೆ ನನ್ನ ಹತ್ರ ಬರಲಿಕ್ಕೆ, ನನ್ನ ಹತ್ರ ಪ್ರೀತಿ ಮಾಡಲಿಕ್ಕೆ ಅಂತ ಹೇಳಿದರು. ಸ್ವಾಮೀಜಿ ನಿಮ್ಮ ಈ ತಾಳ್ಮೆಗೆ, ನಿಮ್ಮ ಈ ಒಂದು ತಪ್ಪು ಮಾಡಿದರೂ ಕ್ಷಮಾಗುಣ ಇರುವುದರಿಂದಲೇ ಬಹುಶಃ ನೀವು ವಾತ್ಸಲ್ಯ ಮೂರ್ತಿ ಅಂತ ನಿಮಗೆ ಹೆಸರು ಬಂದಿರಬೇಕು ಮುನಿಗಳೇ ಅಂತ ಅಂದೆ. ಅವರು ಬರೀ ಕೈಯಲ್ಲಿ ಅವ್ರದ್ದು ಅಸ್ತು ಹೇಳಿದರು, ಹೌದಮ್ಮ ಅಂತ, ಏನು ಮಾತನಾಡಲಿಕ್ಕೆ ಹೋಗಲಿಲ್ಲ. ಹಾಗಾಗಿ ಆಚಾರ್ಯರು ಹೇಳ್ತಾರೆ, ನಿನ್ನ ಜೀವನದಲ್ಲಿ ನೀನು ಏನನ್ನಾದರೂ ಬಿಡು, ಆದರೆ ಆ ಪ್ರೀತಿ ಎಂಬುದನ್ನು ಬಿಡಬೇಡ. ಯಾಕೆ ಅಂತಂದರೆ ಪ್ರೇಮ ಬೇರೆ, ಮೋಹ ಬೇರೆ, ಬೇಕು ಬೇಡಗಳು, ಆಸೆಗಳು ಬೇರೆ, ಪ್ರೀತಿ ಬೇರೆ. ಬೇಕು ಬೇಡಗಳು ಎಲ್ಲವೂ ಪ್ರೇಮಕ್ಕೆ ಸೇರಿದೆ, ಆದರೆ ಹೃದಯಕ್ಕೆ ಸಂಬಂಧಿಸಿದ್ದು ಪ್ರೀತಿ ಮಾತ್ರ. ಪ್ರೀತಿ ಅಂದರೆ ಏನು? ಪ್ರೀತಿ ಅಂದರೆ ಭೇದ ಭಾವಗಳಿಲ್ಲ, ಪ್ರೀತಿ ಅಂದರೆ ಅದರಲ್ಲಿ ತಾರತಮ್ಯ ಇಲ್ಲ, ಕಂಡೀಷನ್ಸ್ ಇಲ್ಲ, ಅದೇ ಬೇಕು ಇದೇ ಆಗಬೇಕು ಅಂತಿಲ್ಲ. ತಾಯಿಗೆ 10 ಮಕ್ಕಳಿದ್ರೆ ಆ 10 ಮಕ್ಕಳಿಗೂ ಸಹ ಒಂದೇ ಥರ ಅವಳು ಆ ಹಾಲನ್ನು, ತನ್ನ ಹಾಲನ್ನು ಕೊಡಿಸ್ತಾಳೆ, ಅವಳಿಗೆ ಭೇದ ಭಾವ ಇಲ್ಲ. ಅದಕ್ಕೆ ಈ ಒಂದು ಪ್ರೀತಿಯನ್ನು ತಾಯಿಗೆ ಹೋಲಿಸ್ತಾರೆ, ಹೃದಯಕ್ಕೆ ಹೋಲಿಸ್ತಾರೆ. ನಮ್ಮ ಈ ಶರೀರದಲ್ಲಿ ಪ್ರೀತಿಯ ಈ ಬಚ್ಚಿಟ್ಟಿರುವುದು ನಾವು ಹೃದಯದಲ್ಲಿ. ಈ ಹೃದಯ ಸ್ಥಾನಕ್ಕೆ ಯಾರು ಹೋಗ್ತಾರೆ ಅವರು
ಎಲ್ಲೋ ಒಬ್ಬ ಬುದ್ಧ, ಎಲ್ಲೋ ಒಬ್ಬ ಮಹಾವೀರ, ಜೀಸಸ್, ಪೈಗಂಬರರು ಅಂಥವರು ತನ್ನ ಹೃದಯ ಸ್ಥಾನಕ್ಕೆ ಹೋಗಿ ತಮ್ಮಲ್ಲಿ ಇರುವಂಥ ಆ ಪ್ರೀತಿಯನ್ನು ಅನುಭವಿಸಿ, ಆ ಪ್ರೀತಿಯನ್ನು ತಿಳಿದು ಅರ್ಥ ಮಾಡಿಕೊಂಡು ಅವರು ಹಂಚ್ತಾರಲ್ಲ, ಆ ಹಂಚುವಿಕೆಯೇ ಪ್ರೀತಿ. ಅದರಲ್ಲಿ ಯಾವ ರೀತಿಯಾದ ಕಲ್ಮಶ ಇಲ್ಲ, ದೋಷ ಇಲ್ಲ, ಆಮೇಲೆ ಕ್ಲೇಶಗಳು ಇಲ್ಲ. ಇದನ್ನು ಎಲ್ಲ ಜೈನ ಧರ್ಮದಲ್ಲಿ ಕಷಾಯ ಅಂತ ಕರೀತಾರೆ. ಈ ಯಾವ ಜೀವಿಗೆ ಯಾವ ರೀತಿಯಾದ ಕಷಾಯಗಳಿಲ್ಲವೋ ಅವನು ಪ್ರೀತಿಗೆ ಅರ್ಹನು. ಅಲ್ಲಿ ತನಕ ಆ ಜೀವಿ ಪ್ರೀತಿಗೆ ಅರ್ಹನಲ್ಲ. ನೀವು ಎಲ್ಲ ಪುಸ್ತಕ ಓದಿ, ಅದು ಪ್ರೇಮಕ್ಕೆ ಸಂಬಂಧಪಟ್ಟದ್ದು. ನೀವೆಲ್ಲ ಸಿನಿಮಾ ನೋಡಿ, ಅದು ಪ್ರೇಮಕ್ಕೆ ಸಂಬಂಧಪಟ್ಟದ್ದು. ನೀವು ಕಾದಂಬರಿ, ಪುಸ್ತಕ ಅಥವಾ ನೀವು ಸಿನಿಮಾ, ನಾಟಕ, ಡ್ರಾಮಾ, ಸೀರಿಯಲ್ಸು ಎಲ್ಲವೂ ಬರೀ ಅವನನ್ನು ಇವನು ಕೊಲ್ಲೋದು, ಅವನನ್ನು ಕೊಲ್ಲೋದು. ಇದು ಯಾವುದಕ್ಕೋಸ್ಕರ ದಯವಿಟ್ಟು ಕನ್ಫ್ಯೂಸ್ ಮಾಡಿಕೊಳ್ಬೇಡಿ, ಪ್ರೀತಿಗೋಸ್ಕರ ಅಲ್ಲ. ಇದೆಲ್ಲ ಪ್ರೇಮಕ್ಕೆ, ಮೋಹಕ್ಕೆ, ಅಥವಾ ಇದೆಲ್ಲ ಒಂದು ಪಾಶಕ್ಕೆ ಬಿದ್ದು ಇದು ಮಾಡ್ತೇವೆ. ಯಾವ ಜೀವಿ ಪ್ರೀತಿಯಲ್ಲಿ ಇರ್ತಾನೋ ಅವನು ಹೇಗೆ ಕೊಲ್ಲಿಕ್ಕೆ ಸಾಧ್ಯ? ಯಾವ ಜೀವಿ ಪ್ರೀತಿ ಮಾಡ್ತಾನೋ, ವಾತ್ಸಲ್ಯ ಮಾಡ್ತಾನೋ, ಅವನು ಮುನಿಗಳ ಹಾಗೆ ಯಾರು ನನಗೆ ಪ್ರೀತಿಯಿಂದ ಆಹಾರ ಕೊಟ್ಟರೆ ಮಕ್ಕಳಾದ್ರೇನು, ಹೆಂಗಸರಾದ್ರೇನು, ಗಂಡಸರಾದ್ರೇನು ಅಂತ ಹೇಳಿ ಅವರ ಆಹಾರವನ್ನು ಸ್ವೀಕರಿಸ್ತಾರೆ. ಅಂತಹ ಕೋಟಿ ಕೋಟಿ ಮುನಿಗಳಲ್ಲಿ ನಮ್ಮ ಒಬ್ಬನೇ ಒಬ್ಬ ಮುನಿ ಅತ್ಯಂತ ವಾತ್ಸಲ್ಯಮಯಿ ಅಂತ ಅಂದರೆ, ನಾವೆಲ್ಲರೂ ತಲೆ ತಗ್ಗಿಸಿ ನಾವೆಲ್ಲರೂ ಪ್ರೀತಿಯಿಂದ ಆ ಸ್ವಾಮಿಗೆ ಅಡ್ಡ ಬೀಳಬೇಕಾದ್ರೆ ಅದು ನಮ್ಮ ಪುಣ್ಯಸಾಗರ ಮುನಿ ಮಹಾರಾಜರು ಮಾತ್ರ. ಬಲಿಯ ಪುಣ್ಯಸಾಗರ ಮುನಿ ಮಹಾರಾಜಕ್ಕೆ ಅವರಿಗೆ ಚಪ್ಪಾಳೆ ತಟ್ಟುವಷ್ಟು ದೊಡ್ಡರವರು ಅಲ್ಲ ನಾವು. ಅವರ ತಲೆ, ಅವರ ಪಾದದಲ್ಲಿ ನಮ್ಮ ತಲೆ ತಗ್ಗಿಸಿ ಮಾತ್ರ ನಮ್ಮ ಅರ್ಹತೆ ಇರೋದು. ಯಾಕೆ ಹೇಳಿ, ನಾವು ಪ್ರತಿ ಎಲ್ಲಿ ಹೋದರೂ ನಮ್ಮ ತಲೆಯನ್ನು ಯಾಕೆ ಫಸ್ಟಿಗೆ ನಾವು ಅವರ ಮುನಿಗಳ ಪಾದಕ್ಕೆ, ತೀರ್ಥಂಕರರ ಪಾದಕ್ಕೆ ನಾವು ಯಾಕೆ ಎರಗಿಸ್ತೇವೆ ಹೇಳಿ? ಯಾಕೆ ಅಂತಂದರೆ ಹೃದಯಕ್ಕೆ ಸಂಬಂಧಿಸಿದ್ದು ಪ್ರೀತಿ, ತಲೆಗೆ, ಈ ಮಂಡ್ಯಗೆ, ಈ ಹೆಡ್ಡಿಗೆ ಸಂಬಂಧಿಸಿದ್ದು ಅಹಂಕಾರ, ಅಹಮ್ಮು, ಗರ್ವ, ಅಥವಾ ಬೇಡದಿದ್ದ ಕ್ವಾಲಿಟೀಸ್ ನಾವು ಏನೇನು ಹೇಳ್ತೇವೆ, ಪ್ರೇಮ, ಮೋಹ, ಮದ ಮಾತ್ಸರ್ಯಗಳು ಇರುವುದು ನಮ್ಮ ತಲೆಯಲ್ಲಿ ಮಾತ್ರ. ಈ ತಲೆ ಅಂದರೆ ಏನು? ಆಲೋಚನೆಗಳ ಕೂಪ. ಈ ಆಲೋಚನೆಯ ಮೂಲಕ ನಮಗೆ ಇನ್ನೊಂದು ತಾಯಿಯ ದ್ವಾರ, ಇನ್ನೊಂದು ತಂದೆಯ ದ್ವಾರ ಪ್ರಾಪ್ತಿ ಆಗ್ತದೆ ಹೊರತು ನಮಗೆ ಎಂದೂ ಮೋಕ್ಷ ಅಥವಾ ಕೇವಲ ಜ್ಞಾನ ಪ್ರಾಪ್ತಿ ಆಗುವುದಿಲ್ಲ. ಯಾವ ಜೀವಿಗೆ ಕೇವಲ ಜ್ಞಾನ ಪ್ರಾಪ್ತಿ ಆಗಬೇಕೋ ಅವನು ಪ್ರೀತಿಗೆ ಅರ್ಹತೆ ಆಗಬೇಕು, ವಾತ್ಸಲ್ಯಕ್ಕೆ ಅರ್ಹತನಾಗಿರಬೇಕು. ಆವಾಗ ಈ ತಲೆಯಿಂದ ಈ ಹೃದಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ದಯವಿಟ್ಟು ಎಲ್ಲರೂ ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಏನು ಹೇಳಲಿಕ್ಕೆ ಅರ್ಥ ಮಾಡ್ಕೊ ಹೇಳ್ತಾ ಇದ್ದೇನೆ ಅಂತ, ಈ ಅರ್ಥ ಆಗುವಿಕೆ ಅಂದರೆ ಏನು, ಗೊತ್ತ ಆಗುವುದಂದರೆ ಏನು, ತಿಳುವಳಿಕೆ, ಅರಿವು, ಅರ್ಥ ಆಗುವುದಂದರೆ ಏನು, ಇದೆಲ್ಲವೂ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಯಾವ ಜೀವಿಯು ಜ್ಞಾನಕ್ಕೆ ಸಂಬಂಧಪಡ್ತಾನೋ ಅವನು ಪ್ರೀತಿಗೆ ಅರ್ಹನೋ, ಆನಂದಕ್ಕೆ ಅರ್ಹನೋ, ಹೃದಯ ಸ್ಥಾನಕ್ಕೆ ಇರಲಿಕ್ಕೆ ಅರ್ಹನೋ ಅವನು ಜ್ಞಾನಿ ಅಂತ ಕರೆಯಲು ಇದು ಮಾಡ್ತಾನೆ. ಜ್ಞಾನಿ ಅಂತಂದರೆ ಅವನಿಗೆ ಅಜ್ಞಾನದ ಇರುವುದೇ ಇಲ್ಲ. ಅವನು ಬರೀ ಅವನು ಜ್ಞಾನವೇ ಮಾತ್ರ ಹೊರತು ಅವನಿಗೆ ಅಜ್ಞಾನ ಇಲ್ಲ. ಅಜ್ಞಾನ ಅಂತಂದರೆ ಏನು? ಪ್ರೇಮ. ನಾನು ಇವಾಗ ಏನೇನು ಹೇಳಿದ್ದೇನೆ ಅದೆಲ್ಲ ಅಜ್ಞಾನಕ್ಕೆ ಸೇರ್ತದೆ. ಜ್ಞಾನಕ್ಕೆ ಯಾವುದು ಸೇರ್ತದೆ ಅಂತಂದರೆ, ನಾನು ನಿಮಗೆ ಹೇಳಿದ ಹಾಗೆ ಪ್ರೀತಿ, ಆನಂದ, ನಗು, ಇದೆಲ್ಲ ನಾನು ಹುಟ್ಟುವಾಗ ನನ್ನ ದೇವರು ನನ್ನನ್ನು ಪ್ಯಾಕ್ ಮಾಡಿ ನನ್ನ ಹೃದಯದಲ್ಲಿ ಇಟ್ಟು ಕಳುಹಿಸಿದ್ದಾರೆ. ಆದರೆ ಎಲ್ಲರೂ ಈ ಒಂದು ಆಲೋಚನೆ, ಈ ಒಂದು ಮನಸ್ಸು, ಈ ತಲೆ ಮೇಲೆ ಇರುವುದರಿಂದ ನಾವೆಂದೂ ಸಹ ಈ ಹುಟ್ಟಿದಂತಹ ಹೃದಯಕ್ಕೆ ನಮಗೆ ದೇವರು ಕೊಟ್ಟಿದ್ರೂ ಸಹ ಅದನ್ನು ನಾವು ಇಣುಕದೆ ನೋಡದೆ ನಾವು ಬಳಲ್ತಾ ಇದ್ದೇವೆ. ಈ ಬಳಲುವಿಕೆಗೆ ಒಂದೇ ಒಂದು ಉತ್ತರ ಅಂತಂದರೆ, ನಾವು ತಿಳಿದು ಮಾಡುವುದು, ಅರ್ಥವಾಗಿ ಮಾಡುವುದು, ಅರಿತು ಮಾಡುವುದು, ಗೊತ್ತಾಗಿ ಮಾಡುವುದು ಎಲ್ಲವೂ ಜ್ಞಾನಕ್ಕೆ ಸೇರಿದೆ. ಹಾಗಾದರೆ ಸಮ್ಯಕ್ ಜ್ಞಾನ ಇದು. ಆದರೆ ದರ್ಶನ ಅಂತಂದರೆ ಏನು? ದರ್ಶನ ಅಂತಂದರೆ ನೋಡುವುದು. ಯಾವ ಜೀವಿ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೋ, ನೋಡುವುದು ಮೂರ್ತಿ ಅಲ್ಲ, ದೇವಸ್ಥಾನ ಅಲ್ಲ, ಬಸ್ತಿ ಅಲ್ಲ, ನನ್ನನ್ನು ನಾನು ನೋಡಿಕೊಳ್ಳುವುದು. ನನ್ನನ್ನು ನಾನು ನೋಡಿಕೊಳ್ಳುವುದಂದರೆ ಏನು? ನನ್ನ ಚಾರಿತ್ರವನ್ನು. ಚಾರಿತ್ರ ಅಂದರೆ ಏನು? ನನ್ನ ವರ್ತನೆ, ನನ್ನ ಗುಣಗಳು, ನಾನು ಮಾಡುವಂಥ ಕ್ರಿಯೆಗಳು, ನಾನು ಮಾಡುವಂಥ ಇರುವ ರೀತಿ ನೀತಿ, ನನ್ನ ಗುಣಗಳು ಎಲ್ಲ ಚಾರಿತ್ರ ಅಂತ ಹೇಳ್ತಾರೆ. ಪ್ರಥಮ ಶ್ಲೋಕದಲ್ಲೇ ಉಮಾಸ್ವಾಮಿಗಳು ಹೇಳ್ತಾರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಅಂತ ಮೂರು ಹೇಳ್ತಾರೆ. ದಯವಿಟ್ಟು, ಮೋಕ್ಷದ ಅಡ್ರೆಸ್ ನಮಗೆ ಯಾರಿಗೂ ಗೊತ್ತಿಲ್ಲ. ಯಾರಿಗಾದರೂ ಗೊತ್ತಿದ್ದರೆ
ಅದು ತೀರ್ಥಂಕರರಿಗೆ ಮಾತ್ರ. ಆದರೆ ಅವರು ಸಹ ತೀರ್ಥಂಕರರು ಬೋಧನೆ ಮೂಲಕ ಹೇಳಿದ್ದಾರೆ ಹೊರತು ಡೈರೆಕ್ಟ್ ಅಡ್ರೆಸ್ ಅದರದ್ದು ಕೊಟ್ಟಿಲ್ಲ. ಆದರೆ ಇದ್ದದ್ದು ಮೂರು ಇದು ಅಡ್ರೆಸ್ ನಮಗೆ ಗೊತ್ತಿದೆ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಚಾರಿತ್ರ. ದರ್ಶನ ಅಂತಂದರೆ ನೋಡುವುದು, ಏನನ್ನು ನೋಡುವುದು? ನನ್ನ ಚಾರಿತ್ರವನ್ನು, ನನ್ನ ಗುಣಗಳನ್ನು. ಗುಣಗಳನ್ನು ನೋಡುವುದಂದ್ರೆ ಏನು? ನನಗೆ ಯಾವಾಗ ಮತ್ಸರ ಬರ್ತದೆ, ನನಗೆ ಯಾವಾಗ ಮದ ಬರ್ತದೆ, ನನಗೆ ಯಾವಾಗ ಬೇಡದಿದ್ದದ್ದು ಎಲ್ಲ ಬರ್ತದೋ ಅದೆಲ್ಲವೂ ನನ್ನ ಚಾರಿತ್ರಕ್ಕೆ ಸಂಬಂಧಪಟ್ಟದ್ದು. ನನಗೆ ತಿದ್ದುಕೊಳ್ಳಬಹುದು, ನನ್ನನ್ನು ನೋಡಿಕೊಂಡು ನನ್ನನ್ನು ನಾನೇ ದರ್ಶಿಸುವಾಗ ನಂಗೆ ಗೊತ್ತಾಗ್ತದೆ ನನಗೆ ಯಾವಾಗ ಉತ್ಪತ್ತಿ ಆಗ್ತದೆ ಮತ್ಸರಗಳು, ಕೋಪಗಳು, ಸಿಟ್ಟುಗಳು, ಮದ ಮಾತ್ಸರ್ಯಗಳು ನನಗೆ ಯಾವಾಗ ಉತ್ಪತ್ತಿ ಆಗ್ತದೆ ಅಂತ ನನ್ನನ್ನು ನಾನು ನೋಡಿಕೊಳ್ಳುವಾಗ ನನಗೆ ಗೊತ್ತಾಗ್ತದೆ, ಅದುವೇ ನನ್ನ ಚಾರಿತ್ರ. ಈ ಗೊತ್ತಾಗುವುದೇ ಜ್ಞಾನ, ನೋಡುವುದೇ ದರ್ಶನ. ಹಾಗಾಗಿ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಒಂದಕ್ಕೊಂದು ಅಂಟಿಕೊಂಡಿದೆ. ಯಾವ ಜೀವಿ, ಉಮಾಸ್ವಾಮಿ ಹೇಳ್ತಾರೆ, ಯಾವ ಜೀವಿಯು ಜೀವೋ ಚರಿತ ದಂಸನ ನಿಟ್ಟಿದ್ದಿ ತಂಹಿ ಸಸಮಯ ಮಂ ಜಾಣ ಪೊಗ್ಗಲ ಕಮ್ಮ ಪದೇ ಸಟ್ಟಿ ದಂಚ ಜಾಣ ಪರಸಮಯ ಮಂ. ಯಾವ ಜೀವಿಯು ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರದಲ್ಲಿರ್ತಾನೋ ಅವನು ಹೃದಯಕ್ಕೆ ಸಂಬಂಧಪಟ್ಟದ್ದು, ಅವನ ಹೃದಯಕ್ಕೆ ಸಂಬಂಧಪಟ್ಟದ್ದು ಅದು ಅವನ ಸಮಯ. ಯಾವ ಜೀವಿಯು ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರದಲ್ಲಿ ಇಲ್ಲವೋ ಅದು ನೆನಪಿಟ್ಕೋ, ಅದು ನನ್ನ ಸಮಯ ಅಲ್ಲ, ನನ್ನ ಆತ್ಮನ ಸಮಯ ಅಲ್ಲ, ನನ್ನ ಹೃದಯದ ಸಂಬಂಧ ಅಲ್ಲ, ಅದು ಬೇರೆಯವರಿಗೋಸ್ಕರ ಹೋಗ್ತದೆ. ಎಷ್ಟು ವರ್ಷದಲ್ಲಿ ಎಷ್ಟು ಹುಟ್ಟಿದ್ದೀರಿ, ಎಷ್ಟು ಜನ್ಮದಲ್ಲಿ ನೀವು ಹುಟ್ಟಿದ್ದೀರಿ ಯಾರಿಗೊತ್ತು? ಗೊತ್ತಿಲ್ಲ. ಆದರೆ ಅದು ಸ್ಟಾಪ್ ಆಗಬೇಕು ಅಂತಾದರೆ ಇನ್ನೊಂದು ತಾಯಿಯ ದ್ವಾರ ನಮಗೆ ಬೇಡ ಅಂತಂದರೆ ಜೀವಿ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರದಲ್ಲಿ ನೋಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಅದರಂತೆ ಬಾಳಿಕೊಂಡು ಇದ್ದವನೇ ಪ್ರೀತಿಗೆ ಅರ್ಹನು, ವಾತ್ಸಲ್ಯಕ್ಕೆ ಅರ್ಹನು. ಮುನಿಗಳಾದ ಪುಣ್ಯಸಾಗರರ ತರವೇ ಒಂದೇ ತದ ಗುಣ ಲಭ್ಯ, ಅವರಂತೆ ಗುಣ ನಮಗೂ ಬರಲಿ ಅಂತ ಯಾವ ಜೀವಿ ಪ್ರಾರ್ಥಿಸ್ತಾನೋ ಅವರ ಹಾಗೆ ಇರಲಿಕ್ಕೆ ಅರ್ಹನು. ಅಂತಹ ಒಂದು ದಿಗಂಬರ ಮುನಿಗಳು ನಮ್ಮ ಒಟ್ಟಿಗಿದ್ದಾರೆ. ಆ ಮುನಿಗಳನ್ನು ನೋಡಿದರೆ ಸಾಕು, ದರ್ಶನ ಮಾಡಿದರೆ ಸಾಕು, ನಮ್ಮ ಅನಂತ ಕೋಟಿ ಜನ್ಮದ ಪಾಪಗಳು, ಕರ್ಮಗಳು, ಅಥವಾ ನಮ್ಮ ಬೇಡದಿದ್ದಂಥ ಆ ತಲೆಯಲ್ಲಿದ್ದಂಥ ಕೆಟ್ಟ ಗುಣಗಳು ನಾಶ ಆಗ್ತದೆ ಅಂತ ಹೇಳುತ್ತಾ ಎಲ್ಲರೂ ದಯವಿಟ್ಟು ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಧಾರಣೆ ಮಾಡಿ ಆವಾಗ ಪೂಜ್ಯರಾದ ಗುರುಗಳಾದ ಪುಣ್ಯಸಾಗರರ ಹಾಗೆ ನಮಗೆ ಆಗಬಹುದು. ಸಿದ್ಧಾರ ಸತತವಿ ಶುದ್ಧಾರ ಬೋಧ ಸಮೃದ್ಧಾರ ನೆನವೇನೀಗ ಅರ್ಜೆಂಟ್ ಇದೆ. ಸಿದ್ಧಾರ ನಮ್ಮ ಪುಣ್ಯಸಾಗರರು ಸಿದ್ಧರಾಗಿದ್ದಾರೆ, ಸತತ ಒಂದು ಕ್ಷಣ ಸಹ ಅವರು ಆ ಸ್ಥಾನವನ್ನು ಬಿಟ್ಟುಕೊಟ್ಟಿಲ್ಲ ಅಂತ ಹೇಳ್ತಾನೆ ರತ್ನಾಕರ. ಸತತ ವಿಶುದ್ಧಾರ ಅವರು ಶುದ್ಧರಾಗಿದ್ದಾರೆ, ಅದಕ್ಕೂ ಪುನಃ ವಿಶೇಷ ವಿ ಸೇರಿಸಿದ್ದಾನೆ. ಬರೀ ಶುದ್ಧ ಅಂತ ಹೇಳ್ಬೋದು, ಆದರೆ ಆ ಕವಿತೆಯನ್ನು ಸುಂದರಗೊಳಿಸಲಿಕ್ಕೋಸ್ಕರ ವಿಶುದ್ಧಾರ ಬೋಧನ ಬೋಧನೆಗೆ ಅರ್ಹರು. ಬೋಧನೆ ನಾನೀಗ ಮಾಡಿದ್ದು ನಿಮಗೇನಿದೆ ಅದು ಬೋಧನೆ. ಆ ಬೋಧನೆಗೆ ಅರ್ಹರು ಯಾರು? ನಮ್ಮ ಪುಣ್ಯಸಾಗರ ಮುನಿಗಳು. ಬೋಧಾರ ಸಮೃದ್ಧಾರ ಅದರಿಂದ ಸಮೃದ್ಧಿ ಆಗಿದ್ದಾರೆ. ನೀವು ಮನೆ ಕಟ್ಟಿ ಸಮೃದ್ಧರಾಗಿದ್ದೀರಿ, ನೀವು ಅಂದರೆ ನಾನು ಸಹ ಸೇರಿ ಎಲ್ಲರೂ ನಾವು ಅದರಿಂದ ಸಮೃದ್ಧರಾಗಿದ್ದರೆ ಮುನಿಗಳು ಯಾವುದರಿಂದ ಸಮೃದ್ಧರಾಗಿದ್ದಾರೆ? ಸಮೃದ್ಧಾರ ನೆನವೇನೀಗ ಸಿದ್ಧಾರ ಸದೋಳು ಲೋಹ ನದ್ದೇದಂತಾತ್ಮ ಸಿದ್ಧಿಯ ಪಡೆವೆ ಎನ್ನೇನು ಸಿದ್ಧಾರ ಸದೋಳು ಸಿದ್ಧಾರ ಸತತವೇ ಶುದ್ಧಾರ ಬೋಧರ ಸಮೃದ್ಧಾರ ನೆನೆದು ನನೀಗ ಸಿದ್ಧಾರ ಸದೋಳು ಲೋಹ ನದ್ದೇದಂತಾತ್ಮ ಸಿದ್ಧಿಯ ಪಡೆವೆ ಎನ್ನೇನು. ನನಗೇನಾಗಬೇಕು? ಸಿದ್ಧರಸ ಅಂತಂದರೆ ಅದೊಂದು ರಸ, ನೀವು ಅದನ್ನು ಏನೇ ಹಾಕಿದ್ರು ಸಹ ಆ ರಸದೊಳಗೆ, ಸಿದ್ಧರಸದೊಳಗೆ ಅದು ಚಿನ್ನ ಆಗ್ತದೆ ಅಂತೆ. ಹಾಗೆ ನಮ್ಮ ಒಳಗೆ, ನಮ್ಮ ಆತ್ಮನಲ್ಲಿ ಯಾವ ಜೀವಿ ಅಲ್ಲಿ ಹೋಗ್ತಾನೋ ಅವನು ಸಿದ್ಧರಾಗ್ತಾನೆ, ಬುದ್ಧರಾಗ್ತಾನೆ, ಪ್ರಬುದ್ಧರಾಗ್ತಾನೆ, ಸಮೃದ್ಧ ಆಗ್ತಾನೆ, ಬೋಧನೆಗೆ ಅರ್ಹನಾಗ್ತಾನೆ ಅಂತ ರತ್ನಾಕರ ಹೇಳ್ತಾನೆ. ಹಾಗಾಗಿ ಸಿದ್ಧಾರ ಸತತವಿ ಶುದ್ಧಾರ ಬೋಧ ಸಮೃದ್ಧ ರ ನೆನೆದು ನನೀಗ
ಈಗ ಈ ಕ್ಷಣ ಮಾತ್ರ, ಯಾಕೆಂತಂದರೆ ಸಾಯಂಕಾಲ ರಾತ್ರಿ ಒಳಗೆ ನಾವು ಸತ್ತೋದ್ರೆ ಈಗ ಮಾತ್ರ ಸರಿ, ಈಗ ಮಾತ್ರ ಟೈಮು, ಯಾರು ಯಾರಿಗೂ ಸಮಯ ಅಂತ ಹೇಳುವುದಕ್ಕೆ ಆದಿಲ್ಲ. ಹಾಗಾಗಿ ದಯವಿಟ್ಟು, ಅವಸರ ಇದೆ, ಈಗ ತಾನೇ ನೀವು ಹೇಳೋದ್ರೊಳಗೆ ಮರಣ ಬರ್ಬೋದು, ಹಾಗಾಗಿ ಅದರ ಒಳಗೆ ನೀವು ನಿಮ್ಮನ್ನು ನೀವು ನೆನೆಸ್ಕೊಳ್ಳಿ. ಸಮಯಕ್ಕೆ ದರ್ಶನ ಜ್ಞಾನ ಪೂರ್ವಕವಾಗಿ ನೀವು ಜೀವನವನ್ನು ನಡೆಸಿ ಅಂತ ಹೇಳ್ತಾನೆ ರತ್ನಾಕರ. ಪರಬೊಮ್ಮ ತ್ರಿಭುವನ ಸಾರಾಚೇದಂಬರ ಪುರುಷ ನಿರಂಜನ ಸಿದ್ಧ ಜಯ ಜಯ ಗುರುವೇ ಪ್ರಬಂಧರ ಜಯ ಜಯ ಗುರುವೇ. ಅಂದರೆ ಪರಮಾತ್ಮ ಗುರುವೇ, ಪರಮಾತ್ಮ ಈಗ ನನ್ನ ಆತ್ಮನೇ ನನಗೆ ಗುರು. ಪರಮಾತ್ಮ ಗುರುವೇ ಪರಂಜ್ಯೋತಿ ರೂಪನೆ ಗರಳಾಹರನೆ ಪವಹರನೆ. ನನಗೆ ಅತ್ಯಂತ ಖುಷಿಯಿಂದ, ಪ್ರೀತಿಯಿಂದ, ಸಂತೋಷದಿಂದ, ಸಂತಸದೊಳನಗೆ ಸನ್ಮತಿ ತೋರು ಭವ್ಯಬ್ಜ ತರಣಿ ನಿರಂಜನ ಸಿದ್ಧ ಜಯ ಜಯ ಗುರುವೇ ಜಯ ಜಯ ಗುರುವೇ ಜಯ ಜಯ ಗುರುವೇ ನಿರಂಜನ ಸಿದ್ಧ. ಸಿರಿಗೇನು ಕಡಮೆ ಸಿಂಗರಕ್ಕೇನು ಕಡಮೆ ಸೌಂದರ್ಯಕ್ಕೇನು ಕಡಮೆ ಕಂಡೀಷನ್ ನೀರಲು ಎಲ್ಲವೂ ಇದೆ, ಸಿರಿ ಇದೆ, ಶೃಂಗಾರ ಇದೆ, ಅದರಲ್ಲಿ ಯಾವುದೂ ತಪ್ಪಿಲ್ಲ. ಆದರೆ ಕೂತು ಹೇಳೋದ್ರೊಳಗೆ ಮರಣ ಬಂದರೆ ಏನು ಮಾಡ್ತೀರಿ? ಇದೆಲ್ಲವೂ ನೀನಿರುವ ತನಕ. ನೀನು ಯಾರು ಇಲ್ಲಿ ನನಗೆ? ನನ್ನ ಆತ್ಮ. ನೀನಿರುವ ತನಕ ಎರವಿಲ್ಲದೆನ್ನಂತ ಅಂತರಂಗ ಎರವಿಲ್ಲದೆನ್ನಂತ ರಂಗದೋಳಿರು ಪ್ರಬಂ ದುರನೇಚಿದಂಬರ ಪುರುಷ. ಅರ್ಜೆಂಟ್ ಇದೆ, ಈಗಲೇ ನೆನೆಸಿ ನಿಮ್ಮ ಆತ್ಮನನ್ನು. ಯಾರಿಗೊತ್ತು ಕೂತು ಹೇಳೋದ್ರೊಳಗೆ ಮರಣ ಬಂದರೆ ಏನು ಮಾಡ್ತೀರಿ? ಹಾಗಾಗಿ ಇವಾಗ ನಿಮ್ಗೆ ಅರ್ಥ ಆಗಿದೆ, ಗೊತ್ತಾಗಿದೆ, ಜ್ಞಾನವಾಗಿದೆ, ಅರ್ಜೆಂಟ್ ಇದೆ. ತನು ಜೈನ ಗೃಹವೆಂದು ಈ ಜಿನಗ ಏನಿದೆ ಅದು ಉಂಟೋ ಇಲ್ವೋ ಗೊತ್ತಿಲ್ಲ, ಮಾತ್ರ ಇವಾಗ ನನ್ನ ಶರೀರವನ್ನೇ ನಾನು ಜಿನಗೃಹ ಮಾಡ್ತೇನೆ. ಅದರಲ್ಲಿ ಯಾರನ್ನು ಕೂರಿಸ್ತೇನೆ? 72 ತೀರ್ಥಂಕರರನ್ನು ಅಲ್ಲ, ನನ್ನ ಆತ್ಮನನ್ನೇ ನಾನು ಕೂರಿಸ್ತೇನೆ. ಯಾಕೆಂತಂದರೆ ಅನುಪಮ, ಅನುಪಮ ಅಂತಂದರೆ ಹೋಲಿಕೆ ಇಲ್ಲದಂತಹ ಅಂತಹ ಆತ್ಮನನ್ನು ನನ್ನ ಒಳಗೆ ದೇವರ ರೂಪದಲ್ಲಿ, ಗುರುವಿನ ರೂಪದಲ್ಲಿ, ತಿಳುವಳಿಕೆಯ ರೂಪದಲ್ಲಿ ನನ್ನ ಒಳಗೆ ನಾನು ಸ್ಥಾಪಿಸ್ತೇನೆ. ತನು ಜಿನ ಗೃಹವೆಂದು ಮನ ಸಿಂಹ ಪೀಠವೆಂದು ಅನುಪಮಾತ್ಮನೇ ಜಿನನೆಂದು ನೆನಹವೆಲ್ಲವ ಬಿಟ್ಟು. ನೆನಹುಗಳು, ನೆನಪುಗಳು, ನನ್ನನ್ನು ಕಾಡಿಸುವುದು ಯಾವುದು, ಬಾಡಿಸುವುದು ಯಾವುದು, ಬಂಧಿಸುವುದು ಯಾವುದು, ಪೀಡಿಸುವುದು ಯಾವುದು, ನನಗೆ ನನ್ನ ನೆನಪುಗಳು ಆಗಿ ಹೋಗಿದ್ದು ಮಾತ್ರ ನನ್ನನ್ನು ಬಂಧಿಸ್ತಾ ಇದೆ, ಅದರಿಂದ ಬಿಡಿಸು ಹೇ ಭಗವಾನ್ ಅಂತ ಹೇಳ್ತಾರೆ. ನೆನಹವೆಲ್ಲವ ಬಿಟ್ಟು ಕಣ್ಮುಚ್ಚಿ ನೋಡ್ಪಾಗ ಜಿನನಾಥ ತೋರುವನೊಳಗೆ, ಜಿನನಾಥ ತೋರುವನೊಳಗೆ ಜಯ ಜಯ ಗುರುವೇ. ಥ್ಯಾಂಕ್ ಯು. ಅಮ್ಮವರ ಧ್ವನಿಯಿಂದ ರತ್ನಾಕರ ಶತಕ ಕೇಳೋದ ಒಂದು ದೊಡ್ಡ ಭಾಗ್ಯ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಅವರು ರತ್ನಾಕರ ಶತಕ ನುಡಿಬೇಕು ಅಂತ ಅನ್ನೋದಕ್ಕೆ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡ್ಬೋದು. ಅಂಥ ಒಂದು ದೊಡ್ಡ ಒಂದು ಸಂಗೀತನೂ ಕಲೆ ಐತಿ, ಮತ್ತು ಅದನ್ನು ವ್ಯಾಖ್ಯಾನ ಸಹಿತ ಆ ಹಾಡುಗಾರಿಕೆ ಬಹಳಷ್ಟು ಅದ್ಭುತವಾದಂಥದ್ದು. ಮತ್ತೊಂದು ವೇದಿಕೆಯಲ್ಲಿ ಅವರ ರತ್ನಾಕರ ಶತಕದ್ದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಷ್ಟು ಮಟ್ಟಿಗೆ ಭಾಳಷ್ಟು ಆಸಕ್ತಿಯನ್ನು ಅವರು ಹುಟ್ಟಿಸಿದ್ದಾರೆ. ನಮ್ಮ ನವನಗರ ಜನಮಂದಿರ ಮತ್ತು ನಮ್ಮ ಸಂಘದ ಬಗ್ಗೆ ಭಾಳಷ್ಟು ಅಭಿಮಾನ ಪ್ರೀತಿ ಅವರಿಗೆ. ಅವರು ಇವತ್ತು ನಮ್ಮೆಲ್ಲ ಕಾರ್ಯಬಾಹುಲ್ಯಗಳ ನಡುವೆಯೂ ಅನೇಕ ತೊಂದರೆಗಳಿದ್ದರು ನಮ್ಮ ಕಾರ್ಯಕ್ರಮಕ್ಕೆ ಯಾವತ್ತೂ ತಪ್ಪಿಸಂಗಲ್ಲ. ಅವರು ಸ್ವಲ್ಪ ಹೊತ್ತಾದರೂ ಬದಲಾದ ಭಾಳಷ್ಟು ಇವತ್ತು ನಿಧಾನವಾಗಿ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿ ನಮ್ಮ ಒಳ್ಳೆಯ ಮಾತುಗಳನ್ನು ಹೇಳಿ ರತ್ನಾಕರ ಶತಕವನ್ನು ಕೂಡ ನುಡಿಸಿದ್ದಾರೆ.